ಕೊಳದ ಮೇಲಿನ ಎಚ್ ಬಿಂದುವಿನಿಂದ ಮೋಡದ ಉನ್ನತ ಕೋನವು ಆಲ್ಫಾ ಹಾಗೂ ಕೊಳದಲ್ಲಿ ಉಂಟಾಗುವ ಮೋಡದ ಪ್ರತಿಬಿಂಬದ ಅವನತ ಕೋನವು ಬೀಟಾ ಆದರೆ ಕೊಳದಿಂದ ಮೋಡದ ಎತ್ತರ ಎಚ್ ಇಸ್ ಈಕ್ವಲ್ ಟು ಎಚ್ ಇಂಟು ಟ್ಯಾನ್ ಆಲ್ಫಾ ಪ್ಲಸ್ ಟ್ಯಾನ್ ಬೀಟಾ ಡಿವೈಡೆಡ್ ಬೈ ಟ್ಯಾನ್ ಬೀಟಾ ಮೈನಸ್ ಟ್ಯಾನ್ ಆಲ್ಫಾ ಎಂದು ಸಾಧಿಸಿ ಅಂದರೆ ಕೊಳದ ಮೇಲಿನ ಎಚ್ ಬಿಂದು ಒಂದು ಕೊಳ ಇದೆ ಆ ಕೊಳದ ಮೇಲೆ ಅಂದ್ರೆ ಮೇಲ್ಭಾಗದಲ್ಲಿ ಒಂದು ಯಾವುದೋ ಒಂದು ಬಿಂದುವನ್ನ ಗುರುತಿಸಿಕೊಂಡಿದ್ದಾರೆ ಅದನ್ನು ಎಚ್ ಅಂತ ಕರೀಬೇಕು ಕರೆದಾದ್ಮೇಲೆ ಆ ಬಿಂದುವಿನಿಂದ ಮೋಡದ ಉನ್ನತ ಕೋನ ಆ ಬಿಂದುವಿನಿಂದ ಮೋಡವನ್ನ ನೋಡಿದಾಗ ಅಲ್ಲಿ ಉಂಟಾಗತಕ್ಕಂತ ಉನ್ನತ ಕೋನ ಆಲ್ಫಾ ಅಂತ ನಾವು ಕರ್ಕೊಳ್ಳೋಣ ಕೊಳದಲ್ಲಿ ಉಂಟಾಗುವ ಮೋಡದ ಪ್ರತಿಬಿಂಬ ಇದನ್ನ ನಾವು ಇಲ್ಲಿ ಫಿಸಿಕ್ಸ್ ಅನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ಪ್ರತಿಬಿಂಬ ಎಷ್ಟಪ್ಪ ಅಂದ್ರೆ ಕೊಳದ ಮೇಲಿಂದ ಅಂದ್ರೆ ಕೊಳದ ಮೇಲ್ಭಾಗದಿಂದ ಎಷ್ಟು ಎತ್ತರದಲ್ಲಿ ಮೋಡ ಇರುತ್ತೋ ಅಷ್ಟೇ ಕೆಳಭಾಗದಲ್ಲಿ ಅದರ ಪ್ರತಿಬಿಂಬ ಉಂಟಾಗತ್ತೆ ಅಂದರೆ ಎಚ್ ಆ ಎತ್ತರ ನಾವು ಕ್ಯಾಪಿಟಲ್ ಎಚ್ ಅಂತ ಕರೆದ್ರೆ ಆ ಒಂದು ಪ್ರತಿಬಿಂಬನೂ ಸಹ ನಾವು ಕ್ಯಾಪಿಟಲ್ ಎಚ್ ಅಂತ ಕರೀಬೇಕಾಗತ್ತೆ ಅಂದರೆ ಸ್ಮಾಲೆಚ್ ಪಾಯಿಂಟ್ ಇಂದ ಲೆಕ್ಕ ಹಾಕೊಳ್ಳೋ ಹಂಗಿಲ್ಲ ಯಾಕೆಂದ್ರೆ ಕೊಳದ ಮೇಲ್ಭಾಗದಿಂದ ಎಷ್ಟು ಇರುತ್ತೋ ಅಷ್ಟು ಕೆಳಭಾಗಕ್ಕೆ ಕೆಳಭಾಗದಲ್ಲಿ ಅದರ ಒಂದು ಪ್ರತಿಬಿಂಬ ಉಂಟಾಗತ್ತೆ ಅದನ್ನ ಅಲ್ಲಿ ಉಂಟಾಗ್ತಕ್ಕಂಥ ಕೋನ ಅದ್ಯಾವುದಪ್ಪ ಅಂದ್ರೆ ಅವನತ ಕೋನ ಬೀಟಾ ಅದನ್ನ ಬೀಟಾ ಅಂತ ಕರೆದ್ರೆ ಕೊಳದಿಂದ ಮೋಡದ ಎತ್ತರ ಅಂದ್ರೆ ಕೊಳದಿಂದ ಆಗ್ಲೇ ನಾವು ಕ್ಯಾಪಿಟಲ್ ಎಚ್ ಎಷ್ಟಾಗತ್ತೆ ಅಂದ್ರೆ ಎಚ್ ಇಂಟು ಟ್ಯಾನ್ ಆಲ್ಫಾ ಪ್ಲಸ್ ಟ್ಯಾನ್ ಬೀಟಾ ಡಿವೈಡೆಡ್ ಬೈ ಟ್ಯಾನ್ ಬಿಟಾ ಮೈನಸ್ ಟ್ಯಾನ್ ಆಲ್ಫಾ ಅಂತ ನಾವು ಸಾಧನೆಯನ್ನ ಮಾಡಬೇಕು ಈಗ ಚಿತ್ರವನ್ನ ಬರೀಬೇಕು ಚಿತ್ರವನ್ನ ಗಮನಿಸಿ ನೋಡಿ ಇದು ಒಂದು ಕೊಳ ಇದನ್ನ ನಾವು ಕೊಳ ಅಂತ ತಿಳ್ಕೊಳ್ಳೋಣ ಇದು ಕೊಳ ಕೊಳದ ಮೇಲ್ಭಾಗ ಕೊಳದ ಮೇಲ್ಭಾಗದಲ್ಲಿ ಒಂದು ಬಿಂದು ನೋಡಿ ಈ ಬಿಂದುವನ್ನು ಗುರುತಿಸ್ಕೋತಿದೀವಿ ಇದನ್ನು ಎಚ್ ಅಂತ ಕರ್ಕೊಳ್ಳೋಣ ಇದು ಒಂದು ಬಿಂದು ಇದು ಎಚ್ ಇದನ್ನು ಅಂತ ಕರ್ಕೊಳ್ಳೋಣ ಇಲ್ಲಿಂದ ಮೋಡದ ಉನ್ನತ ಕೋನ ನೋಡಿ ಇಲ್ಲಿ ಮೋಡದ ಉನ್ನತ ಕೋನ ಇದು ಮೋಡ ಇದು ಮೋಡದ ಉನ್ನತ ಕೋಣ ನಾವೇನಂತ ಕರ್ತಿದೀವಿ ಅಂದ್ರೆ ಆಲ್ಫಾ ಅಂತ ಕರ್ತಿದೀವಿ ಮೋಡದ ಉನ್ನತ ಕೋನ ಆಲ್ಫಾ ಅದನ್ನ ಆಲ್ಫಾ ಅಂತ ಕರ್ಕೊಂಡಿದ್ದೀವಿ ಅದೇ ರೀತಿ ಹಾಗೂ ಕೊಳದಲ್ಲಿ ಉಂಟಾಗುವ ಮೋಡದ ಪ್ರತಿಬಿಂಬದ ಅವನತ ಕೋನ ನೋಡಿ ಕೊಳದಿಂದ ಕೊಳದ ಮೇಲ್ಭಾಗದಿಂದ ಎಷ್ಟು ದೂರದಲ್ಲಿ ಮೋಡ ಇದೆಯೋ ಅಷ್ಟೇ ದೂರದಲ್ಲಿ ಅಂದ್ರೆ ಕೆಳಭಾಗದಲ್ಲಿ ಅದರ ಮೂಡದ ಪ್ರತಿಬಿಂಬ ಉಂಟಾಗುತ್ತೆ ಅದನ್ನ ನಾವು ಕ್ಯಾಪಿಟಲ್ ಎಚ್ ಕೊಳದ ಮೇಲ್ಭಾಗದಿಂದ ಮೂಡದ ಎತ್ತರವನ್ನ ಕ್ಯಾಪಿಟಲ್ ಎಚ್ ಅಂತ ಕರ್ಕೊಂಡ್ರೆ ಕೊಳದ ಮೇಲ್ಭಾಗದಿಂದ ಒಳಭಾಗದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಅದನ್ನ ಸ್ಮಾಲ್ ಎಚ್ ಅಂತ ಕರ್ಕೊಳ್ತಾ ಇದ್ದೀವಿ ನೋಡಿ ಈಗ ಅಲ್ಲಿ ಉಂಟಾಗ್ತಕ್ಕಂಥ ಅವನತ ಕೋನ ನೋಡಿ ಇಲ್ಲಿ ಉಂಟಾಗ್ತಕ್ಕಂಥ ಅವನತ ಕೋನನ ನಾವು ಬೀಟಾ ಅಂತ ಕರ್ಕೊಳ್ಳೋಣ ಅವನತ ಕೋನ ಬೀಟಾ ಅಂತ ಕರೆದ್ರೆ ಈಗ ಕೊಳದ ಮೇಲಿಂದ ಮೇಲ್ಭಾಗದಿಂದ ಈ ಮೋಡ ಇದೆಯಲ್ಲ ಈ ಮೋಡದ ಎತ್ತರವನ್ನು ನಾವು ಕಂಡಿಡಿಬೇಕು ಅದನ್ನು ಕ್ಯಾಪಿಟಲ್ ಎಚ್ ನೋಡಿ ಮೋಡದ ಎತ್ತರವನ್ನ ನಾವು ಕ್ಯಾಪಿಟಲ್ ಎಚ್ ಅಂತ ಕರ್ಕೊಂಡ್ರೆ ಈಗ ನಾವಿಲ್ಲಿ ಟ್ಯಾನ್ ಒಂದು ಎರಡು ಇದನ್ನ ಬಳಸ್ಕೊಳ್ಬೇಕಾಗತ್ತೆ ಟ್ರಿಗ್ನೋಮಿಟ್ರಿ ಇಲ್ಲಿ ಒಂದು ಇದನ್ನ ಬಳಸ್ಕೊಳ್ಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ನೋಡಿ ಇದನ್ನ ಒಂದು ಈ ಬಿಂದುವನ್ನ ಅಂದ್ರೆ ಆ ವ್ಯಕ್ತಿ ನಿಂತಿರ್ತಕ್ಕಂತ ಒಂದು ಬಿಂದು ನೇರ ದೃಷ್ಟಿ ದೃಷ್ಟಿ ರೇಖೆಯನ್ನ ನಾವು ಡಿ ಅಂತ ಕರ್ಕೊಂಡ್ರೆ ಇದು ಪಾದ ಆಗ್ತದೆ ಅಂದ್ರೆ ಇದು ಅಡ್ಜಸ್ಟೆಂಟ್ ಸೈಡ್ ಆಗತ್ತೆ ಅಡ್ಜಸ್ಟೆಂಟ್ ಸೈಡ್ ಆಗತ್ತೆ ಇದು ತೀಟಾಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಆಪೋಸಿಟ್ ಸೈಡ್ ಆಗತ್ತೆ ಇಲ್ಲೂ ಅಷ್ಟೇ ಇದು ಈ ಭಾಗ ಅಡ್ಜಸ್ಟೆಂಟ್ ಸೈಡ್ ಆಗುತ್ತೆ ಇದು ಈಟೆಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಏನಾಗುತ್ತೆ ಆಪೋಸಿಟ್ ಸೈಡ್ ಆಗತ್ತೆ ಈಗ ಡಿ 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 ಅನ್ನ ನಾವು ಇಲ್ಲಿ ಬರ್ಕೊಳ್ಳೋಣ ಡಿ ಅನ್ನ ತೆಗೆದುಕೊಂಡಾಗ ಟ್ಯಾನ್ ಆಲ್ಫಾ ಈಗ ಮೊದಲಿಗೆ ನಾವು ಟ್ಯಾನ್ ಆಲ್ಫಾ ಅಂತ ಈಕ್ವಲ್ ಟು ಇಲ್ಲಿ ಗಮನಿಸಿ ಟ್ಯಾನ್ ಆಲ್ಫಾ ಆಲ್ಫಾ ಅಂದ್ರೆ ಇಲ್ಲಿದೆ ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಆಪೋಸಿಟ್ ಇಲ್ಲಿ ಈ ಭಾಗದಿಂದ ಮೇಲ್ಭಾಗ ಇಲ್ಲಿ ಟೋಟಲಿ ನಾವು ಎಚ್ ಅಂತ ಕರ್ಕೊಂಡ್ರೆ ಈ ಎಚ್ ಬಿಂದು ಇದೆ ಅದರಿಂದ ಈ ಅಡ್ಜಸ್ಟೆಂಟ್ ಸೈಡ್ ಏನಪ್ಪ ಡಿ ಅಂತ ಕರೆದ್ರೆ ಆಪೋಸಿಟ್ ಸೈಡ್ ಏನಾಗುತ್ತಪ್ಪ ಅಂದ್ರೆ ಎಚ್ ಮೈನಸ್ ಎಚ್ ಅಂದ್ರೆ ಕ್ಯಾಪಿಟಲ್ ಎಚ್ ಮೈನಸ್ ಮಾಲ್ ಎಚ್ ಯಾಕೆಂದ್ರೆ ಇದು ಆಲ್ರೆಡಿ ಈ ಬಿಂದುವಿನಿಂದ ನಾವು ಲೆಕ್ಕ ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಇಲ್ಲಿ ಬಿಂದುಕ್ಕೆ ತಗೊಳ್ಬೇಕು ಈ ದೂರ ಎಷ್ಟಪ್ಪ ಅಂದ್ರೆ ಈ ಟೋಟಲ್ ಅಲ್ಲಿ ಈ ಎಚ್ ಅನ್ನ ಕಳೀಬೇಕು ಅಂದ್ರೆ ಎಚ್ ಮೈನಸ್ ಎಚ್ ಆಪೋಸಿಟ್ ಕ್ಯಾಪಿಟಲ್ ಎಚ್ ಮೈನಸ್ ಸ್ಮಾಲ್ ಎಚ್ ಡಿವೈಡೆಡ್ ಬೈ ಡಿ ಅಡ್ಜಸ್ಟೆಂಟ್ ಸೈಡ್ ಡಿ ಅದೇ ರೀತಿ ಟ್ಯಾನ್ ಬೀಟಾ ತೆಗೆದುಕೊಳ್ಳೋಣ ಟ್ಯಾನ್ ಬೀಟಾ ಟ್ಯಾನ್ ಬೀಟಾ ಟ್ಯಾನ್ ಬೀಟಾ ಈಸ್ ಈಕ್ವಲ್ ಟು ಸೇಮ್ ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಆಪೋಸಿಟ್ ಇಲ್ಲಿ ನೋಡಿ ಇಲ್ಲಿ ಎಚ್ ನೋಡಿ ಇಲ್ಲಿಂದ ಇಲ್ಲಿಗೆ ಎಚ್ ಇದು ಇಲ್ಲಿಂದ ಇಲ್ಲಿಗೆ ಎಚ್ ಯಾಕಂದ್ರೆ ಪ್ರತಿಬಿಂಬ ಭೂಮಿಯ ಒಂದು ಮೇಲ್ಭಾಗದಿಂದ ಎಷ್ಟು ಮೋಡ ಎತ್ತರ ಇರ್ತೋ ಅಷ್ಟೇ ಪ್ರತಿಬಿಂಬ ಬೀಳ್ತಾ ಅದಕ್ಕೆ ಇದನ್ನು ಪ್ರತಿಬಿಂಬ ಎಚ್ ಅಂತ ಕರ್ಕೊಳ್ತೀವಿ ಈ ಒಂದು ಇದನ್ನು ನಾವು ಎಚ್ ಏನಂತ ಬರೀಬೋದು ಅಂದರೆ ಈ ಒಂದು ಟೋಟಲಿ ಇದನ್ನು ಎಚ್ ಪ್ಲಸ್ ಎಚ್ ಅಂತ ತಗೊಳ್ತೀವಿ ಈ ಒಂದು ಆಪೋಸಿಟ್ ಸೈಡನ್ನು ಎಚ್ ಪ್ಲಸ್ ಎಚ್ ಅಂತ ತೆಗೆದುಕೊಳ್ತೀವಿ ಅಂದರೆ ಕ್ಯಾಪಿಟಲ್ ಎಚ್ ಪ್ಲಸ್ ಸ್ಮಾಲ್ ಎಚ್ ಬೈ ಡಿ ಈಗ ನಾವು ಈಗ ಆಲ್ರೆಡಿ ಇಲ್ಲಿ ಟ್ಯಾನ್ ಈ ಉತ್ತರವನ್ನು ನಾವು ನೋಡಿದಾಗ ಆಲ್ಮೋಸ್ಟ್ ಬಂದಿದ್ದೀವಿ ಟ್ಯಾನ್ ಬೆಲೆಗಳು ಬಂದಿದೆ ಈಗ ನಮಗೆ ಡಿ ಇಲ್ಲಿ ಡಿ ಬೇಕಾಗಿಲ್ಲ ಅದರಿಂದ ತೆಗೆಯೋದಕ್ಕೆ ಓರೆ ಗುಣಾಕಾರ ಮಾಡಿಕೊಳ್ಳೋಣ ಓರೆ ಗುಣಾಕಾರ ಮಾಡಿಕೊಂಡಾಗ ಡಿ ಈಕ್ವಲ್ ಟು ಎಚ್ ಮೈನಸ್ ಎಚ್ ಡಿವೈಡೆಡ್ ಬೈ ಟ್ಯಾನ್ ಆಲ್ಫಾ ಇಲ್ಲೂ ಅಷ್ಟೇ ಡಿ ಇಸ್ ಈಕ್ವಲ್ ಟು ಎಚ್ ಪ್ಲಸ್ ಎಚ್ ಡಿವೈಡೆಡ್ ಬೈ ಟ್ಯಾನ್ ಬೀಟಾ ಈಗ ಒನ್ ಬಿ ಟಾ ಈಗ ಅಂತ ಕರ್ಕೊಂಡಾಗ ಇವೆರಡು ಡಿ ಸಮಾನ ಆಗಿರೋದ್ರಿಂದ ಇವೆರಡನ್ನು ಈಕ್ವೇಟ್ ಮಾಡ್ತಾ ಇದ್ದೀನಿ ದಿಸ್ ಇಂಪ್ಲಾಯ್ಸ್ ಇವೆರಡನ್ನು ಈಕ್ವೇಟ್ ಮಾಡ್ತಾ ಇದ್ದೀನಿ ಎಚ್ ಮೈನಸ್ ಎಚ್ ಡಿವೈಡೆಡ್ ಬೈ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಎಚ್ ಪ್ಲಸ್ ಎಚ್ ಟ್ಯಾನ್ ಬೀಟಾ ಇಲ್ಲಿ ಡಿ ಎರಡು ಈಕ್ವೇಟ್ ಮಾಡಿದ್ರಿಂದ ಇವೆರಡು ಏನಾಯ್ತಪ್ಪ ಅಂದ್ರೆ ಎಚ್ ಮೈನಸ್ ಎಚ್ ಡಿವೈಡೆಡ್ ಬೈ ಟ್ಯಾನ್ ಆಲ್ಫೈಸ್ ಟು ಎಚ್ ಪ್ಲಸ್ ಎಚ್ ಟ್ಯಾನ್ ಬೀಟಾ ಆಯಿತು ಈಗ ಇದನ್ನ ಓರೆ ಗುಣಾಕಾರ ಮಾಡ್ಕೊಳ್ಳೋಣ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಟ್ಯಾನ್ ಬೀಟಾ ಎಚ್ ಇಂಟು ಕ್ಯಾಪಿಟಲ್ ಎಚ್ ಇಂಟು ಟ್ಯಾನ್ ಬೀಟಾ ಕ್ಯಾಪಿಟಲ್ ಎಚ್ ಇಂಟು ಟ್ಯಾನ್ ಬೀಟಾ ಮೈನಸ್ ಸ್ಮಾಲ್ ಎಚ್ ಇಂಟು ಟ್ಯಾನ್ ಬೀಟಾ ಇಲ್ಲಿ ಓರೆ ಗುಣಾಕಾರ ಮಾಡ್ಕೊಳ್ತಿದ್ದೀವಿ ಈ ಕಡೆ ಕ್ಯಾಪಿಟಲ್ ಎಚ್ ಇಂಟು ಟ್ಯಾನ್ ಆಲ್ಫಾ ಕ್ಯಾಪಿಟಲ್ ಎಚ್ ಇಂಟು ಟ್ಯಾನ್ ಆಲ್ಫಾ ಪ್ಲಸ್ ಸ್ಮಾಲ್ ಎಚ್ ಇಂಟು ಟ್ಯಾನ್ ಆಲ್ಫಾ ಈಗ ಇಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಕಡೆ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಇಲ್ಲಿ ಮೈನಸ್ ಟ್ಯಾನ್ ಬಿಟಾ ಇದನ್ನು ತೆಗಿಬೇಕು ತೆಗಿಬೇಕು ಅಂದಾಗ ಇದಕ್ಕೆ ಪ್ಲಸ್ ಟ್ಯಾನ್ ಬಿಟಾನ ಕೂಡ್ಕೊಳ್ಬೇಕು ಪ್ಲಸ್ ಟ್ಯಾನ್ ಬಿಟಾನ ಎರಡೂ ಕಡೆ ಕೂಡ್ಕೊಳ್ಳೋಣ ಪ್ಲಸ್ ಸ್ಮಾಲ್ ಸ್ಮಾಲ್ ಎಚ್ ಟ್ಯಾನ್ ಬಿಟನ್ನ ಎರಡೂ ಕಡೆ ಕೂಡ್ಕೊಳ್ಬೇಕು ಅದೇ ರೀತಿ ಇಲ್ಲಿ ನಾವು ಟ್ಯಾನ್ ಆಲ್ಫಾನ ತೆಗಿಬೇಕು ಟ್ಯಾನ್ ಆಲ್ಫಾನ್ ತೆಗಿಬೇಕಾಗ ತೆಗಿಬೇಕಾದಾಗ ಮೈನಸ್ ಎಚ್ ಟ್ಯಾನ್ ಆಲ್ಫಾನ ಎರಡೂ ಕಡೆ ಅಂದ್ರೆ ಎಚ್ ಟ್ಯಾನ್ ಆಲ್ಫಾನ ಎರಡೂ ಕಡೆ ಕಳೀರಿ ಅಂದ್ರೆ ಇಲ್ಲಿ ಏನಾಗತ್ತೆ ಎಚ್ ಟ್ಯಾನ್ ಬಿಟಾ ಮೈನಸ್ ಎಚ್ ಟ್ಯಾನ್ ಬೀಟಾ ಅಂದ್ರೆ ಸ್ಮಾಲ್ ಎಚ್ ಟ್ಯಾನ್ ಬೀಟಾ ಪ್ಲಸ್ ಎಚ್ ಟ್ಯಾನ್ బీటా మైనస్ ఇలి ఎన్ ఆల్ఫా తగ్బా కలితాయి ఎన్ ఆల్ఫా ఇస్ ఈక్వల్ టు ఎచ్ టెన్ ఆల్ఫా మైనస్ ఎచ్ ఇది ప్లస్ ఎచ్ టెన్ బీట మైన టెన్ ఆల్ఫా ప్లస్ ఎన్ ఆల్ఫా ప్లస్ ఇది మైనస్ ఎచ్ టాన్ బీటా ప్లస్ ఎచ్ టాన్ బీటా క్యాన్సల్ ఇల్లు అష్ట ప్లస్ టెన్ ఆల్ఫా అంద్ర ఎచ్ క్యాపిటల్ ఎచ్ ప్లస్ టాన్ ఆల్ఫా మైనస్ క్యాపిటల్ ఎచ్ టెన్ ఆల్ఫా క్యాన్సల్ ఆయన ఈ ఉల్కండి అందరి ఎచ్ టెన్ బీటా మైనస్ ఎచ్ ట్యాన్ ఆల్ఫా ఇజ్ ఈవల్ ఈక్వల్ టు బీటా ప్లస్ ఎచ్ ఆల్ఫా ఈ కమన్ తగనా ఎచ్ టెన్ బిటా మైనస్ టెన్ ఆల్ఫా ఫిజికల్ టు ఇల్లు ఎమ్ తగ టల్ఫా ఈడే టెన్ బిటా మైనస్ టెన్ ఆల్ఫాన బాక్సి ఎచ్ డివైడెడ్ బై టెన్ బిటా మైనస్ టెన్ ఆల్ఫా ಡಿವೈಡೆಡ್ ಬೈ ಟೆನ್ ಬಿಟಾ ಮೈನಸ್ ಟೆನ್ ಆಲ್ಫಾ ಇಸ್ ಟು ಎಚ್ ಇಂಟು ಟೆನ್ ಬಿಟಾ ಪ್ಲಸ್ tan ಆಲ್ಫಾ ಡಿವೈಡೆಡ್ ಬೈ ಟೆನ್ ಬಿಟಾ ಮೈನಸ್ ಟ್ಯಾನ್ ಆಲ್ಫಾ ನೋಡಿ ಎರಡು ಕಡೆ tan ಬಿಟಾ ಮೈನಸ್ ಟೆನ್ ಆಲ್ಫಾ ನ ಬಾಕ್ಸ್ ಇದೇ ಇವೆರಡು ಕ್ಯಾನ್ಸಲ್ ಆಗ್ತದೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಈಗಾಗಲೇ ಬಂದಿದೆ ಗಮನಿಸಿ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟಿದೆ ಏನಪ್ಪ ಅಂದ್ರೆ ಇಲ್ಲಿ ಎಚ್ ಕ್ಯಾಪಿಟಲ್ ಎಚ್ ಇಸ್ ಈಕ್ವಲ್ ಟು ಎಚ್ ಇಂಟು ಟ್ಯಾನ್ ಬೀಟಾ ಪ್ಲಸ್ ಟ್ಯಾನ್ ಆಲ್ಫಾ ಡಿವೈಡೆಡ್ ಬೈ ಟ್ಯಾನ್ ಬಿಟಾ ಮೈನಸ್ ಟ್ಯಾನ್ ಆಲ್ಫಾ ನೋಡಿ ಇಲ್ಲಿ ನಮ್ಗೆ ಬೇಕಾಗಿರತಕ್ಕ ಉತ್ತರ ಈಗಾಗಲೇ ಬಂದಿದೆ ಇಲ್ಲಿ ವೇರಿಯಬಲ್ಸ್ ಇಲ್ಲಿ ಯಾವುದೇ ಟ್ಯಾನ್ ಆಲ್ಫಾ ಟ್ಯಾನ್ ಬಿಟಾ ಎಷ್ಟೆಷ್ಟು ಡಿಗ್ರಿ ಅಂತ ಅವ್ನಿನ್ ಕೊಟ್ಟಿಲ್ಲ ಆಲ್ಫಾ ಬೀಟಾ ಅಂತ ಕೊಟ್ಟಿರೋದ್ರಿಂದ ನಾವು ಆಲ್ಫಾ ಬಿಟಾ ಅನ್ನ ತೆಗೆದುಕೊಂಡಿದ್ದೇವೆ ಹೆಚ್ಚನ್ನ ಕಂಡಿಡ್ಕೊಂಡಿದ್ದೇವೆ ಇಲ್ಲಿ ಮುಖ್ಯವಾಗಿ ಚಿತ್ರವನ್ನು ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಿತ್ರವನ್ನು ಬರ್ಕೊಳ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅದು ಕೊಳದ ಮೇಲಿನ ಒಂದು ಬಿಂದು ಅಂದಾಗ ಕೊಳದ ಮೇಲ್ಭಾಗದಲ್ಲಿ ಒಂದು ಬಿಂದು ಅದನ್ನ ಎಚ್ ಅಂದ್ರೆ ಸ್ವಲ್ಪ ದೂರದಲ್ಲಿ ಅಂತ ನಾವು ಇಲ್ಲಿ ಗುರ್ತಿಸಬೇಕಾಗತ್ತೆ ಅಲ್ಲಿಂದ ಮೋಡದ ಉನ್ನತ ಕೋನ ಉಂಟಾಗತ್ತೆ ಅಂದ್ರೆ ಆ ಪಾಯಿಂಟ್ ಇಂದ ಮೇಲಕ್ಕೆ ನೋಡಿದಾಗ ಒಂದು ಉನ್ನತ ಕೋನ ಉಂಟಾಯಿತು ಆ ಉನ್ನತ ಕೋನ ನಾವು ಆಲ್ಫೋ ಅಂತ ಕರೆದ್ವಿ ಅದೇ ಜಾಗದಿಂದ ಕೊಳದ ಪ್ರತಿಬಿಂಬ ನೋಡಿದಾಗ ಅಲ್ಲಿ ಅವನತ ಅವನ್ನತಕೋನ ಬೀಟಾ ಅಂತ ಕರೆದ್ರು ಹಾಗಾದ್ರೆ ಆ ಮೋಡದ ಎತ್ತರವನ್ನ ಕಂಡುಹಿಡಿರಿ ಅಂತಂದಾಗ ಎಲ್ಲಿಂದ ಕಂಡಿಡಿಬೇಕು ಮೋಡದ ಎತ್ತರ ಅದು ಬಹಳ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದರೆ ಕೊಳದ ಮೇಲ್ಭಾಗದಿಂದ ಕೊಳದ ಮೇಲ್ಭಾಗದಿಂದ ಕಂಡುಹಿಡ್ಕೋಬೇಕು ಯಾಕೆ ಕೊಳದ ಮೇಲ್ಭಾಗದಿಂದ ಎಷ್ಟು ಪ್ರತಿಬಿಂಬ ಎಷ್ಟು ದೂರದಲ್ಲಿರುತ್ತೋ ಅಷ್ಟೇ ದೂರದಲ್ಲಿ ಕೆಳಭಾಗದಲ್ಲಿ ಪ್ರತಿಬಿಂಬ ಉಂಟಾಗಿರುತ್ತೆ ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸಬೇಕಾದ್ರೆ ಚಿತ್ರವನ್ನು ಸರಿಯಾಗಿ ಬರ್ಕೊಳ್ಬೇಕಾಗತ್ತೆ ಬರ್ಕೊಂಡು ನಾವು ಇಲ್ಲಿರ್ತಕ್ಕಂಥ ಸ್ಕಿಲ್ ಅನ್ನು ಇಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ